ನಮಸ್ಕಾರ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ನಾನು ರಶ್ಮಿ ಇತ್ತೀಚೆಗೆ ರೈಸ್ ಕುಕ್ಕರ್ ತುಂಬಾ ಪಾಪ್ಯುಲರ್ ಆಗ್ತಾ ಇದಾವೆ ನೀವೇನಾದರೂ ನಿಮ್ಮ ಅಡುಗೆ ಮನೆಯಲ್ಲಿ ರೈಸ್ ಕುಕ್ಕರ್ ತರಬೇಕು ಅಂತ ವಿಚಾರ ಮಾಡ್ತಾ ಇದ್ರೆ ನೀವು ದುಡ್ಡು ಖರ್ಚು ಮಾಡಿದ್ರೆ ಯಾವುದು ನಿಮಗೆ ವರ್ತ್ ಇರತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಬಹುದು ಹಾಸ್ಟೆಲ್ ನಲ್ಲಿ ಅಥವಾ ಗ್ಯಾಸ್ ಸೌಲಭ್ಯ ಇಲ್ಲದೆ ಇರೋರಿಗೆ ಇವು ತುಂಬಾ ಯೂಸ್ಫುಲ್ ಆಗ್ತವೆ ಮಾರ್ಕೆಟ್ ನಲ್ಲಿ ಬಹಳ ತರಹದ ಇಲೆಕ್ಟ್ರಿಕ್ ರೈಸ್ ಕುಕ್ಕರ್ ಇದಾವೆ ಅದರಲ್ಲಿ ಒಂದು ಎರಡ್ ತರಹದ ರೈಸ್ ಕುಕ್ಕರ್ ನ ಇವತ್ತೆ ರಿವ್ಯೂ ಮಾಡೋಣ ಇಲ್ಲಿ ನಾನು ಒಂದು ಬೇಸಿಕ್ ಮಾಡೆಲ್ ಮತ್ತೆ ಇನ್ನೊಂದು ಅಗಾರೋ ರಿಗಲ್ ಇಲೆಕ್ಟ್ರಿಕ್ ರೈಸ್ ಕುಕ್ಕರ್ ತಗೊಂತ ಇದ್ದೀನಿ ಇವು ಎರಡೂನು ಕಂಪೇರ್ ಮಾಡಬೇಕು ಅಂದ್ರೆ ಮುಂಚೆ ಹೊರಗಿಂದ ನೀವು ನೋಡ್ತಾ ಇರಬಹುದು ಯಾವುದು ಅಟ್ರಾಕ್ಟಿವ್ ಕಾಣ್ತಾ ಇದೆ ಅಗಾರೋ ರಿಗಲ್ ಇಲೆಕ್ಟ್ರಿಕ್ ರೈಸ್ ಕುಕ್ಕರ್ ಬ್ಲಾಕ್ ಕಲರ್ ನಲ್ಲಿ ಬರುತ್ತೆ ಬೇಸಿಕ್ ಮಾಡೆಲ್ ವೈಟ್ ಕಲರ್ ನಲ್ಲಿ ಇದೆ ಕೆಪಾಸಿಟಿ ವೈಸ್ ನೋಡಿದ್ರೆ ಬೇಸಿಕ್ ಮಾಡೆಲ್ ನಲ್ಲಿ ಒನ್ ಪಾಯಿಂಟ್ ಫೈವ್ ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ ಅಗಾರೋ ರೈಸ್ ಕುಕ್ಕರ್ ತ್ರೀ ಲೀಟರ್ ಕೆಪಾಸಿಟಿಯಲ್ಲಿ ಬರುತ್ತೆ ಇದಕ್ಕೆ ಡಿಜಿಟಲ್ ಕಂಟ್ರೋಲ್ ಪ್ಯಾನಲ್ ಇದೆ ಏಟ್ ಇನ್ ಒನ್ ಮೋಡ್ ಇದಾವೆ ಇದರಲ್ಲಿ ನಾವು ಅನ್ನ ಅಷ್ಟೇ ಅಲ್ಲ ಬೇಳೆ ಕುದಿಸಬಹುದು ಕಾಳು ಕುದಿಸಬಹುದು ಬಿರಿಯಾನಿ ಮಾಡಬಹುದು ಮತ್ತೆ ಬಹಳಷ್ಟು ಫಂಕ್ಷನ್ಸ್ ಇದಾವೆ ಜೊತೆಗೆ ಈ ತರಹದ ಸ್ಟೀಮ್ ಕಲೆಕ್ಟರ್ ಕೊಟ್ಟಿದ್ದಾರೆ ಇದರಲ್ಲಿ ಉಗಿ ನೀರು ಸ್ಟೋರ್ ಆಗತ್ತೆ ಬೇಸಿಕ್ ಮಾಡೆಲ್ನಲ್ಲಿ ಸಿಂಪಲ್ ಮುಚ್ಚಳ ಇದೆ ಯಾವುದೇ ಥರದ ಸ್ಟೀಮ್ ಕಲೆಕ್ಟರ್ ಇಲ್ಲ ಅನ್ನ ಮಾಡಿದ ನಂತರ ಉಗಿ ನೀರು ತಿರ್ಗ ಇದರಲ್ಲೇ ಬೀಳುತ್ತೆ ಎರಡು ಕುಕ್ಕರ್ ಲೀಡ್ನ ಕಂಪೇರ್ ಮಾಡಿದಾಗ ನೀವು ನೋಡ್ತಾ ಇರ್ಬೋದು ಬೇಸಿಕ್ ಮಾಡೆಲ್ನಲ್ಲಿ ಬಹಳ ಹಗುರವಾದ ಅಥವಾ ಅನ್ಬೋದು ಬಹಳ ಲೋ ಕ್ವಾಲಿಟಿ ಲೀಡ್ ಕೊಟ್ಟಿದ್ದಾರೆ ಅದೇ ಅಗಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನಲ್ಲಿ ಬಹಳ ಚೆನ್ನಾಗಿ ಫಿಕ್ಸ್ ಆಗುವಂಥ ಲೀಡ್ ಇದೆ ಇದನ್ನು ನೀವು ಬಟನ್ ಪ್ರೆಸ್ ಮಾಡಿಯೇ ತೆಗಿಬೇಕು ಮತ್ತು ತಿರ್ಗಾ ಬಟನ್ ಪ್ರೆಸ್ ಮಾಡಿದಾಗೆ ಇದು ಕ್ಲೋಸ್ ಆಗುತ್ತೆ ಹಾಗೆ ಬಹಳ ಈಸಿಯಾಗಿ ತೆಗೆದು ಕ್ಲೀನ್ ಮಾಡುವಂಥ ಸ್ಟೀಮ್ ವೆಂಟ್ ಇದೆ ಇದರ ಜೊತೆಗೆ ಸಿಗುವಂಥ ನ ನೋಡಿದರೆ ಅಗಾರೋ ರೈಸ್ ಕುಕ್ಕರ್ ಜೊತೆ ನಮಗೆ ಇಲ್ಲಿ ಎರಡು ಸ್ಪೂನ್ ಒಂದು ಮೆಜರಿಂಗ್ ಕಪ್ ಮತ್ತು ಸ್ಟೀಮ್ ಮಾಡೋಕ್ಕೆ ಒಂದು ಎಕ್ಸ್ಟ್ರಾ ಬಾಸ್ಕೆಟ್ ಕೊಟ್ಟಿದ್ದಾರೆ ಬೇಸಿಕ್ ಮಾಡೆಲ್ನಲ್ಲಿ ನಮಗೆ ಇಲ್ಲಿ ಮೆಜರಿಂಗ್ ಕಪ್ ಮತ್ತು ಸ್ಪೂನ್ ಅಷ್ಟೇ ಸಿಗತ್ತೆ ಇದರ ಒಳಗೆ ಕೊಟ್ಟಿರೋ ಪಾತ್ರೆಗಳನ್ನು ನೋಡಿದರೆ ಬೇಸಿಕ್ ಮಾಡೆಲ್ನಲ್ಲಿ ಅಲ್ಯೂಮಿನಿಯಂ ಪಾತ್ರೆ ಇದೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅಲ್ಯೂಮಿನಿಯಂನಲ್ಲಿ ಪದಾರ್ಥ ಅಂಟತ್ತೆ ಹಾಗೆ ಇದರಲ್ಲಿ ಅಡುಗೆ ಮಾಡೋದು ಹೆಲ್ದಿನೂ ಅಲ್ಲ ಅಗಾರೋ ರೈಸ್ ಕುಕ್ಕರ್ನಲ್ಲಿ ಸಿರಾಮಿಕ್ ಕೋಟೆಡ್ ಪಾಟ್ ಇದೆ ಇದರಲ್ಲಿ ಅಡುಗೆ ಮಾಡಿದಾಗ ಪದಾರ್ಥ ಸ್ವಲ್ಪನೂ ಅಂಟಲ್ಲ ಇವಾಗ ಈ ಎರಡರಲ್ಲೂ ಸೇಮ್ ಕ್ವಾಂಟಿಟಿಯನ್ನು ಮಾಡಿ ನೋಡೋಣ ನಾನು ಇಲ್ಲಿ ಎರಡು ಬೌಲ್ನಲ್ಲಿ ಒಂದೊಂದು ಕಪ್ನಷ್ಟು ನಾವು ಡೇಲಿ ಅನ್ನ ಮಾಡೋಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ ಆ ಅಕ್ಕಿ ತಗೊತಾ ಇದ್ದೀನಿ ಇವನ್ನ ತೊಳೆದು ತಗೊಳೋಣ ಅಕ್ಕಿ ತೊಳೆದಾಗಿದ್ದಾವೆ ಬೇಸಿಕ್ ಮಾಡೆಲ್ನಲ್ಲಿ ಈ ಥರದ ಪ್ಲೇಟ್ ಕೊಟ್ಟಿದ್ದಾರೆ ಇದನ್ನು ತಳಕ್ಕೆ ಇಟ್ಟು ನಂತರನೇ ಇದ್ರ ಮೇಲೆ ಅಕ್ಕಿ ಹಾಕಬೇಕು ಅಕ್ಕಿ ಇದರಲ್ಲಿ ಹಾಕಿ ಎರಡು ಕಪ್ನಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ ಲೀಡ್ ಕ್ಲೋಸ್ ಮಾಡ್ರಿ ಇದರಲ್ಲಿ ಯಾವುದೇ ಥರದ ಪ್ರಿಸೆಟ್ ಮೆನ್ಯೂ ಇಲ್ಲ ಜಸ್ಟ್ ಒಂದು ಬಟನ್ ಇದೆ ಇದನ್ನ ಆನ್ ಮಾಡಬೇಕು ಅನ್ನ ಆದಾಗ ಇದು ಮೇಲ್ ಬರುತ್ತೆ ಆದ್ರೆ ಇದನ್ನ ನಡುವೆ ನಡುವೆ ಚೆಕ್ ಮಾಡಬೇಕಾಗತ್ತೆ ಅಗರು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನಲ್ಲಿ ಕೂಡ ಒಂದು ಕಪ್ನಷ್ಟು ಅಕ್ಕಿ ಎರಡು ಕಪ್ನಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಡೋಣ ಇದರಲ್ಲಿ ನಾವು ಬರೀ ಅನ್ನ ಅಷ್ಟೇ ಅಲ್ಲ ಇದರಲ್ಲೇ ಅಟ್ ಎ ಟೈಮ್ ಬೇರೆ ಪದಾರ್ಥನೂ ಬೇಯಿಸಬಹುದು ಇದರ ಜೊತೆಗೆ ಕೊಟ್ಟಿರೋ ಈ ಸ್ಟೀಮ್ ಬಾಸ್ಕೆಟ್ನಲ್ಲಿ ನಾನು ಬೀಟ್ರೂಟ್ ಬೇಯಿಸಿ ತಗೊತಾ ಇದ್ದೀನಿ ಬೀಟ್ರೂಟ್ನ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಈ ಸ್ಟೀಮ್ ಬಾಸ್ಕೆಟ್ನಲ್ಲಿ ಇಡೋಣ ಲಿಡ್ ಬಟನ್ ಪ್ರೆಸ್ ಮಾಡಿ ಈ ರೀತಿ ಫಿಕ್ಸ್ ಮಾಡಿ ಮುಂದೆ ಕೊಟ್ಟಿರುವ ಡಿಜಿಟಲ್ ಕಂಟ್ರೋಲ್ ಪ್ಯಾನಲ್ನಲ್ಲಿ ಆನ್ ಬಟನ್ ಪ್ರೆಸ್ ಮಾಡಿರಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಹಳಷ್ಟು ಮೋಡ್ಸ್ ಇದ್ದಾವೆ ನಾನು ವೈಟ್ ರೈಸ್ ಮೋಡ್ ಸಿಲೆಕ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತಿನ ನಂತರ ಆಟೋಮೆಟಿಕ್ ಆಗಿ ಟೈಮರ್ ಸೆಟ್ ಆಗುತ್ತೆ ಇದರಲ್ಲಿನ ಪದಾರ್ಥ ಪೂರ್ತಿ ಬೆಂದ ನಂತರ ಬೀಪ್ ಸೌಂಡ್ ಬಂದು ಇದು ಕೀಪ್ ವಾರ್ಮ್ ಮೋಡಿಗೆ ಹೋಗುತ್ತೆ ನೀವು ನೋಡ್ತಾ ಇರ್ಬೋದು ಬೇಸಿಕ್ ರೈಸ್ ಕುಕ್ಕರ್ ಬಟನ್ ಮೇಲೆ ಬಂದಿದೆ ಆದರೆ ಇದನ್ನು ತಕ್ಷಣ ತೆಗಿಬಾರ್ದು ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಈ ಕಡೆ ಅಗಾರೋ ರೈಸ್ ಕುಕ್ಕರ್ನಲ್ಲೂ ಕೂಡ ಟೈಮ್ ಸೆಟ್ ಆಗಿದೆ ನೀವು ನೋಡ್ತಾ ಇರಬಹುದು ಇದು ಆಗಲಿ ಅಲ್ಲಿವರೆಗೂ ಒಂದು ಸ್ವಲ್ಪ ಹೊತ್ತು ಕಾಯೋಣ ಅಗಾರೋ ರೈಸ್ ಕುಕ್ಕರ್ನಲ್ಲಿನ ಟೈಮರ್ ಪೂರ್ತಿ ಮುಗಿದಿದೆ ನೀವು ನೋಡ್ತಾ ಇರ್ಬೋದು ಇದು ತಾನಾಗಲೇ ಕೀಪ್ ವಾರ್ ಮೋಡಿಗೆ ಹೋಗಿದೆ ಬೇಡ ಅಂದರೆ ಇದನ್ನು ನೀವು ಆಫ್ ಮಾಡ್ಬೌದು ನಾನು ಇದನ್ನು ಆಫ್ ಮಾಡಿ ಓಪನ್ ಮಾಡ್ತಾ ಇದ್ದೀನಿ ಪರ್ಫೆಕ್ಟ್ ನೋಡ್ರಿ ಅಗಾರೋ ರೈಸ್ ಕುಕ್ಕರ್ನಲ್ಲಿ ನಾವು ಆಟ್ ಎ ಟೈಮ್ ಎರಡು ಪದಾರ್ಥನ ಬೇಯಿಸ್ಬೌದು ನೀವು ನೋಡ್ತಾ ಇರ್ಬೋದು ಬೀಟ್ರೂಟ್ ಬಹಳ ಚೆನ್ನಾಗಿ ಬೆಂದಿದೆ ಅನ್ನ ಕೂಡ ಬಹಳ ಚೆನ್ನಾಗಿ ಬೆಂದಿದೆ ನೀವು ನೋಡ್ತಾ ಇರ್ಬೋದು ಒಂದೊಂದು ಅಗಳು ಉದುರಾಗಿದೆ ಮತ್ತು ಪಾತ್ರೆಗೂ ಕೂಡ ಸ್ವಲ್ಪವೂ ಅಂಟಿಲ್ಲ ನಿಮಗೆ ಇದನ್ನು ನಾನು ತೋರಿಸ್ತಾ ಇದ್ದೇನೆ ನೋಡ್ರಿ ಬೇಸ್ ಪೂರ್ತಿ ಕ್ಲೀನ್ ಆಗಿದೆ ಇವಾಗ ಬೇಸಿಕ್ ಮಾಡೆಲ್ನಲ್ಲಿ ನೋಡೋಣ ಮುಚ್ಚಳ ತೆಗೆದ ತಕ್ಷಣ ಇದರಲ್ಲಿ ಸ್ಟೀಮ್ ಕಲೆಕ್ಟ್ ಆಗಿತ್ತು ನೀವು ನೋಡ್ತಾ ಇರ್ಬೋದು ಈ ನೀರು ಅನ್ನದಲ್ಲೇ ಬೀಳ್ತಾ ಇದೆ ಮತ್ತು ಕೆಳಗೆ ನೋಡ್ರಿ ಈ ಪ್ಲೇಟ್ ಕೊಟ್ಟಿದ್ದಾರಲ್ಲ ಇದಕ್ಕೆ ಅನ್ನ ಪೂರ್ತಿ ಅಂಟಿದೆ ನೀವು ನೋಡ್ತಾ ಇರಬಹುದು ಅನ್ನದಗಳು ಪೂರ್ತಿ ಡ್ರೈ ಅನ್ನಿಸ್ತಾ ಇದ್ದಾವೆ ಈ ರೀತಿ ಅನ್ನ ಕೆಲವ್ರಿಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ ಎರಡು ಕುಕ್ಕರ್ನಲ್ಲಿನ ಅನ್ನ ತೆಗೆದ ನಂತರ ನಿಮಗೆ ಇದ್ರ ಬೇಸ್ ತೋರಿಸ್ತಾ ಇದ್ದೀನಿ ನೋಡ್ರಿ ಅಗಾರು ಇಲೆಕ್ಟ್ರಿಕ್ ರೈಸ್ ಕುಕ್ಕರ್ನಲ್ಲಿ ಸಿರಾಮಿಕ್ ಪಾಟ್ ಇರೋದ್ರಿಂದ ಇದ್ರ ಬೇಸ್ಗೆ ಯಾವುದೇ ಪದಾರ್ಥ ಸ್ವಲ್ಪನೂ ಅಂಟಲ್ಲ ಬಹಳ ಈಸಿಯಾಗಿ ಇದನ್ನು ನಾವು ಕ್ಲೀನ್ ಮಾಡ್ಬೌದು ಈ ಕಡೆ ಬೇಸಿಕ್ ಲೆವೆಲ್ ರೈಸ್ ಕುಕ್ಕರ್ನಲ್ಲಿ ನಲ್ಲಿ ಈ ಪ್ಲೇಟ್ ಕೊಟ್ಟಿದ್ದಾರೆ ಇದಕ್ಕೆ ಎಷ್ಟೊಂದು ಅನ್ನ ಅಂಟಿದೆ ನಾನು ಎಷ್ಟು ಆಗತ್ತೆ ಅಷ್ಟು ತೆಗೆದಿದ್ದೀನಿ ಬಟ್ ಇದು ನೀವು ನೋಡ್ತಾ ಇರಬಹುದು ಈ ರೀತಿ ಬಹಳ ಅಂಟಿದೆ ಪ್ಲೇಟ್ ತೆಗೆದ ನಂತರ ಈ ಅಲ್ಯೂಮಿನಿಯಂ ಪಾತ್ರೆ ಬೇಸ್ ನೀವು ನೋಡ್ತಾ ಇರಬಹುದು ಹೊತ್ತಿದೆ ಇದನ್ನ ಕ್ಲೀನ್ ಮಾಡೋಕೆ ಟೈಮ್ ಬೇಕಾಗತ್ತೆ ಇದರಲ್ಲಿ ಯಾವುದೇ ಪದಾರ್ಥ ಬೇಯಿಸಬೇಕಾದ್ರೆ ನಡುವೆ ಲೀಡ್ ಓಪನ್ ಮಾಡಿ ಚೆಕ್ ಮಾಡಬೇಕು ಇವು ಎರಡೂ ನೋಡಿದರೆ ನನಗೆ ಇಲ್ಲಿ ಈ ರೀಗಲ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನೇ ಬೆಟರ್ ಅನಿಸುತ್ತೆ ಇವಾಗ ಪ್ರೈಸ್ನ ಕಂಪೇರ್ ಮಾಡಿದರೆ ಬೇಸಿಕ್ ಮಾಡಲ್ಗಿಂತ ಈ ಹಗಾರು ರೀಗಲ್ ಇಲೆಕ್ಟ್ರಿಕ್ ರೈಸ್ ಕುಕ್ಕರ್ ಒಂದು ಸ್ವಲ್ಪ ಜಾಸ್ತಿ ಪ್ರೈಸ್ನಲ್ಲಿ ಬರುತ್ತೆ ಆದರೆ ವರ್ತ್ ಇದೆ ಯಾಕಂದರೆ ಇದರಲ್ಲಿ ನಾವು ಬರೀ ಅನ್ನ ಅಷ್ಟೇ ಅಲ್ಲ ಬೇರೆ ಬಹಳಷ್ಟು ಪದಾರ್ಥಗಳನ್ನು ಮಾಡ್ಬೌದು ಹಾಗೆ ಅಟ್ ಎ ಟೈಮ್ ಎರಡು ಪದಾರ್ಥ ಇದರಲ್ಲಿ ನಾವು ಬೇಯಿಸ್ಬೌದು ನೀವು ಕೂಡ ಈ ಥರದ ಅಗಾರೋ ರೀಗಲ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ತಗೋಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ಭೇಟಿಯಾಗೋಣ ಇದೇ ಥರದ ಮತ್ತೊಂದು ಹೊಸ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್